ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಇನ್ನು ಮುಂದಿನ ಕ್ಷೇತ್ರ ಜಮಖಂಡಿ ಜಮಖಂಡಿ ವಿಧಾನಸಭಾ ಕ್ಷೇತ್ರ ಸಿದ್ದು ನ್ಯಾಮಗೌಡರು ಕಾಂಗ್ರೆಸ್ ಗೆದ್ರು ನಂತರ ತೀರ್ಕೊಂಡ್ರು ಬೈಲಕ್ಷನ್ ಆನಂದ್ ನ್ಯಾಮಗೌಡ್ರ ಗೆದ್ರು ಸಾರ್ವತ್ರಿಕ ಚುನಾವಣೆಯಲ್ಲಿ ಶ್ರೀಕಾಂತ್ ಕುಲಕರ್ಣಿ ಬಿಜೆಪಿಯಿಂದ ಸಂಗಮೇಶ್ ನಿರಾಣಿ ಅವರು ಇಂಡಿಪೆಂಡೆಂಟ್ ಆಗಿ ನಿಂತರು ಬಿಜೆಪಿಯಲ್ಲಿ ಒಳಜಗಳ ಆದ ಕಾರಣ ಸಿದ್ದು ನ್ಯಾಮಗೌಡರು ಗೆದ್ದಿದ್ರು ಬಟ್ ಬೈ ಎಲೆಕ್ಷನ್ ಅಲ್ಲಿ ಶ್ರೀಕಾಂತ್ ಕುಲಕರ್ಣಿ ನಿಂತ್ಕೊಂಡ್ರು ಸಹ ಭಾರಿ ಯಂತ್ರದಲ್ಲಿ ಆನಂದ ನ್ಯಾಮಗೌಡರು ಗೆದ್ರು ಬಟ್ ಈಗ ಶ್ರೀಕಾಂತ್ ಕುಲ್ಕರ್ಣಿ ಬಿಜೆಪಿಯಿಂದ ಜೊತೆಗೆ ಬಸವರಾಜ್ ಸಿಂಧೂರ ಇಬ್ರು ಕೂಡ ಪೈಪೋಟಿ ನಡೆಸ್ತಾ ಇದ್ದಾರೆ ಇಂದ ಆನಂದ್ ಗೌಡ ಶಶಿಕುಮಾರ್ ಬೆಳಗಲಿ ಕೂಡ ಟ್ರೈ ಮಾಡ್ತಾವೆ ಅಂಡ್ ಎ ಪಿ ಜೆಡಿಎಸ್ ಇಂದ ಕೂಡ ಏನು ಕ್ಯಾಂಡೇಟ್ ಯಾರು ಅನೌನ್ಸ್ ಮಾಡಿಲ್ಲ ಬಟ್ ಜೆಡಿಎಸ್ ಏನೂ ಇಲ್ಲ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಫೈಟ್ ಶಶಿಕುಮಾರ್ ಬೆಳಗಲ್ಲಿ ಜೈನ ಸಮುದಾಯಕ್ಕೆ ಸೇರಿದವರು ಅವ್ರು ಟಿಕೆಟ್ ಸಿಗದೆ ಹೋದ್ರೆ ಕಾಂಗ್ರೆಸ್ ಅವ್ರು ಇಂಡಿಪೆಂಡೆಂಟ್ ಆಗಿ ನಿಲ್ಲಬಹುದು ಅಥವಾ ಆಫಿಂದ ನಿಲ್ಬಹುದು ಹದಿನೈದು ಸಾವಿರ ಜೈನ್ಸ್ ಓಟ್ ಇದೆ ಅಲ್ಲಿ ಹೌದು ಇನ್ನೊಂದು ಶ್ರೀಕಾಂತ್ ಕುಲ್ಕರ್ಣಿ ಬ್ರಾಹ್ಮಣರು ಬ್ರಾಹ್ಮಣರು ಓಟ್ ಇಲ್ಲ ಹೌದು ಲಿಂಗಾಯತರು ಕೊಟ್ಟರೆ ಅವಕಾಶ ಆಗತ್ತೆ ಅಂತಿದೆ ಹಾಗಾಗಿ ಈ ಬಸವರಾಜ್ ಸಿಂಧೂರ ಏನಾರ ಪಾರ್ಟಿಲಿ ಇದೆ ಅವ್ರಿಗೆ ಟಿಕೆಟ್ ಕೊಟ್ಬಿಟ್ರೆ ಅಂತ ಅವ್ರ ಪಾರ್ಟಿಯಿಂದ ಹಾಕಕ್ಕೆ ಶ್ರೀಕಾಂತ್ ಕುಲ್ಕರ್ಣಿ ಟ್ರೈ ಮಾಡ್ತಾರೆ ಟ್ರೈ ಮಾಡ್ತಾರೆ ಪ್ರಾಬಲ್ಯ ಬಳಸ್ಕೊಂಡು ಬಟ್ ಇಲ್ಲಿ ಏನೈತೆ ಅಂತಂದ್ರೆ ಶ್ರೀಕಾಂತ್ ಕುಲ್ಕರ್ಣಿ ಅವ್ರಿಗೆ ಟಿಕೆಟ್ ಕೊಟ್ರೆ ಕ್ಷೇತ್ರ ಈಗ ಸಂಗಮೇಶ್ ನಿರಾಣಿ ಕೂಡ ಒಳಗೆ ಹೊಡಿತಾರೆ ಮತ್ತೆ ಶ್ರೀಕಾಂತ್ ಕುಲಕರ್ಣಿಗೆ ಜಮಖಂಡಿಲ್ ಟಿಕೆಟ್ ಕೊಟ್ರೆ ಆನಂದ್ ನ್ಯಾಮಗೌಡರು ಆನಂದವಾಗಿ ಗೆಲ್ತಾರೆ ಹೌದು ಗೆಲ್ತಾರೆ ನಾ ಟ್ರೆಂಡ್ ಮುನ್ನಡೆ ಅಲ್ಲ ಗೆಲ್ತಾರೆ ಶ್ರೀಕಾಂತ್ ಕುಲ್ಕರ್ಣಿಗೆ ಟಿಕೆಟ್ ಕೊಟ್ರೆ ಹೌದು ಬಸವರಾಜ್ ಸಿಂಧೂರವ್ರಿಗೆನ ಟಿಕೆಟ್ ಕೊಟ್ರೆ ಬಿಜೆಪಿಗೆ ಅವಕಾಶ ಆಗ್ಬಹುದು ಅಂತ ಇನ್ನು ಕೊಟ್ಟಲ್ವಲ್ಲ ಶ್ರೀಕಾಂತ್ ಕುಲ್ಕರ್ಣಿ ಯಾವ ಶೈಲರ ನಮ್ ಮನೆ ಬಾಗ್ಲೆ ಬರುತ್ತೆ ಟಿಕೆಟ್ ನಡೀರಿ ಅಂತಾರಂತೆ ಬಿಜೆಪಿ ನೋಡ್ಬೇಕು ಆರ್ ಎಸ್ ಎಸ್ ನಲ್ಲಿದ್ದು ಸಂಪರ್ಕವೆಲ್ಲವೂ ಕೂಡ ಇರಬಹುದ ಬಟ್ ಅದೇ ಮಟ್ಟಿಗೆ ಏನಾರು ಮಾತಾಡ್ತಿರೋ ಆರ್ ಎಸ್ ಟಿಕೆಟ್ ಕೊಡಲ್ಲ ಮನೆ ಬಾಗ್ಲಿಕ್ಕೆ ಬರ್ತದೆ ಅಂತಂದ್ರೆ ಕೊಡಲ್ಲ ಕೊಡಲ್ಲ ಹಂಗಿದ್ರೆ ಬಟ್ ಬಸವರಾಜ್ ಅವರು ಕಕ್ಷಕ್ಕೆ ಟ್ರೈ ಮಾಡಿ ನಾವು ಸೇಫ್ ಆಗೋಲ್ಲ ನೋಡ್ತಾರ ಸತ್ಯ ಅಲ್ಲಿ ನಡೀತಾ ಇದೆ ಬಟ್ ಸದ್ಯಕ್ಕೆ ಕಾಂಗ್ರೆಸ್ ಸೇಫ್ ಆನಂದ ನ್ಯಾಮ್ಗೌಡರು ಆನಂದವಾಗಿದ್ದಾರೆ ಬಿಜೆಪಿಯ ಈ ಜಗಳಕ್ಕೆ ನೋಡಿ ಬಟ್ ಅಲ್ಲಿ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಬಸವರಾಜ್ ಸಿಂಧೂರ ಕೊಟ್ರೆ ಗೆಲ್ತಾರೆ ಅನ್ನೋದು ಒಂದು ಟ್ರೆಂಡ್ ಇದೆ ಆದ್ರೆ ಜಮ್ಖಂಡಿ ಪ್ರಸ್ತುತವಾಗಿ ಬಿಜೆಪಿಯ ಟಿಕೆಟ್ ಗಲಾಟೆ ಇರೋ ಕಾರಣ ಕಿತ್ತಾಟ ಇರೋ ಕಾರಣ ಹೌದು ಇಲ್ಲಿ ಆನಂದ ನ್ಯಾಮ್ಗೌಡರು ಮುನ್ನಡೆಯ ಮನೆ ಮಂದಿಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ